ಎಸ್ ಅದ್ಭುತವಾದಂಥ ಗುಡ್ ನ್ಯೂಸನ್ನು ನೀಡಿದ್ದಾರೆ. ಯಾರೇ ನೀವು ಮೋಹಿನಿ ಖ್ಯಾತಿಯ ಸುಷ್ಮಾ ಶೇಖರ್ ಅವರು, ಬನ್ನಿ ಒಂದು ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿ ನೋಡೋಣ. ಹೌದು, ಜೀ ವಾಹಿನಿಯಲ್ಲಿ ನೂತನವಾಗಿ ಮೂಡಿ ಬಂದಿರುವಂಥ ಸಾಕಷ್ಟು ಧಾರಾವಾಹಿಗಳಿವೆ, ಅದರಲ್ಲಿ ಯಾರೇ ನೀವು ಮೋಹಿನಿ ಕೂಡ ಒಂದು. ಈ ಒಂದು ಧಾರಾವಾಹಿಯನ್ನು ಯಾರು ಕೂಡ ಮರೆಯಲು ಸಾಧ್ಯವಿಲ್ಲ. ಕಿರುತೆರೆಯಲ್ಲಿ ಸೆನ್ಸೇಷನ್ ಮೂಡಿದಂಥ ಧಾರಾವಾಹಿ ಇದು. ತುಂಬ ಚೆನ್ನಾಗಿ ಯಾರೇ ನೀವು ಮೋಹಿನಿ ಧಾರಾವಾಹಿ ಪ್ರಸಾರವಾಗ್ತಿದ್ದು, ಟಿ ಆರ್ ಪಿಯಲ್ಲೂ ಕೂಡ ಮುಂಚೂಣಿಯಲ್ಲಿತ್ತು. ಈ ಒಂದು ಧಾರಾವಾಹಿ ಬಹಳಷ್ಟು ವಿಶೇಷತೆಯಿಂದ ಕೂಡಿತ್ತು. ಒಂದು ಮುದ್ದಾದ ಹಳ್ಳಿ ಹುಡುಗಿಯ ಬೆಳ್ಳಿ ಪಾತ್ರದಲ್ಲಿ ನಟಿ ಸುಷ್ಮಾ ಶೇಖರ್ ಅವರು ಅದ್ಭುತವಾಗಿ ನಟಿಸಿ ಜನರ ಮನಸ್ಸನ್ನು ಗೆಲ್ಲುವಲ್ಲಿ ಯಶಸ್ವಿಯಾಗಿದ್ದರು. ಧಾರಾವಾಹಿ ಮುಗಿದು ಸರಿಸುಮಾರು ಒಂದು ವರ್ಷಗಳಾಯಿತು. ಆಮೇಲೆ ಇವರು ಕಿರುತೆರೆಯಿಂದ ಬ್ರೇಕನ್ನು ತಗೊಂಡಿದ್ರು, ಅಷ್ಟಾಗಿ ಎಲ್ಲಿಯೂ ಕೂಡ ಕಾಣಿಸ್ಕೊಳ್ತಿರಲಿಲ್ಲ. ಆದರೆ ಇದೀಗ ಇವರ ಅಭಿಮಾನಿಗಳಿಗೆ ಹೊಸ ಗುಡ್ ನ್ಯೂಸ್ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಇದೀಗ ನಟಿ ಸುಷ್ಮಾ ಅವರು ಮತ್ತೆ ಬಹುದಿನಗಳ ಬಳಿಕ ಕಿರುತೆರೆಗೆ ವಾಪಸ್ ಬರುತ್ತಿದ್ದಾರೆ. ಕಲರ್ಸ್ ಕನ್ನಡದ ಟಾಪ್ ಧಾರಾವಾಹಿಗಳಲ್ಲಿ ಗಿಣಿರಾಮ ಸೀರಿಯಲ್ ಕೂಡ ಒಂದು. ಈ ಒಂದು ಸೀರಿಯಲ್ನಲ್ಲಿ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಎಂಬ ಮಾಹಿತಿ ತಿಳಿದು ಬಂದಿದೆ. ಒಟ್ಟಿನಲ್ಲಿ ಸುಷ್ಮಾ ಅವರ ಫ್ಯಾನ್ಸ್ಗೆ ಇದು ನಿಜಕ್ಕೂ ಖುಷಿಯ ಸುದ್ದಿ. ಸುಷ್ಮಾ ಅವರನ್ನು ಭಾಳಷ್ಟು ಜನ ಮಿಸ್ ಮಾಡ್ಕೊಳ್ತಿದ್ರು, ಮತ್ತೆ ನಟಿಸಿ ಹಾಗೆ ಹೀಗೆ ಅಂತ ಕೇಳ್ಕೊತಿದ್ರು. ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಆಗಿದ್ದಾರೆ ಅಷ್ಟೇ, ಹೊಸ ಹೊಸ ಫೋಟೋಸ್ಗಳನ್ನು ಶೇರ್ ಮಾಡ್ಕೊಳ್ತಿರ್ತಾರೆ. ಸದ್ಯಕ್ಕೆ ಒಂದು ವಿಷಯ ಭಾಳಷ್ಟು ವೈರಲ್ ಆಗಿದ್ದು, ಎಲ್ಲರೂ ಕೂಡ ಗಿಣಿರಾಮ ಸೀರಿಯಲ್ ನೋಡಿದ್ರೆ ಗೊತ್ತಾಗುತ್ತೆ. ಅದರಲ್ಲಿ ಸುಷ್ಮಾ ಅವರು ನಟಿಸಲಿದ್ದಾರೆ, ವಿಶೇಷವಾದಂಥ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ಸುಷ್ಮಾ ಅವರು ಯಾವ ಸಿನಿಮಾದಲ್ಲೂ ಕೂಡ ನಟಿಸಿಲ್ಲ, ಕೇವಲ ಯಾರೇ ನೀವು ಮೋಹಿನಿ ಧಾರಾವಾಹಿಯ ಮೂಲಕ ಫೇಮಸ್ ಆಗಿದ್ದರು, ಅವಾರ್ಡ್ಗಳನ್ನು ಕೂಡ ಗೆದ್ದಿದ್ದರು. ನಿಮಗೂ ಕೂಡ ಸುಷ್ಮಾ ಅವರು ಇಷ್ಟ, ಇವರ ಗುಡ್ ನ್ಯೂಸ್ ಇಷ್ಟವಾಯ್ತಾ ನಿಮ್ಮ ಮನಸ್ಸಿಗೆ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ, ಹಾಗೆ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.